ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಶ್ರೋತೃಗಳಿಗೆ, ಗರುಡ ಪುರಾಣ ಪ್ರೇತಕಾಂಡದ ವ್ಯಾಖ್ಯಾನದಲ್ಲಿ ಧರ್ಮರಾಜನಗರ ಹಾಗೂ ಪುಣ್ಯಾತ್ಮರ ಗಮನ ನಿರೂಪಣೆ ಮಾಡುವಂತಹ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಯಮಲೋಕವು ಎಲ್ಲಿದೆ, ಯಾವ ರೀತಿಯಿದೆ, ಯಾರು ಅದನ್ನು ಮಾಡಿದ್ದು, ಅಲ್ಲಿ ಸಭೆ ಹೇಗಿದೆ, ಅಲ್ಲಿ ಯಾರೆಲ್ಲಾಗಿದ್ದಾರೆ, ಆ ಧರ್ಮ ಮಂದಿರವನ್ನು ಯಾವ ಧರ್ಮಗಳಿಂದ ಹೊಂದಬಹುದು ಮುಂತಾದ ಪ್ರಶ್ನೆಗಳನ್ನು ಕೇಳಿದುದಕ್ಕೆ ಪರಮಾತ್ಮನು ಹೇಳುತ್ತಾನೆ, ದಕ್ಷಿಣ ನಿರರತಿ ದಿಕ್ಕುಗಳ ಮಧ್ಯದಲ್ಲಿ ವಜ್ರಮಯವಾದ 4 ಬಾಗಿಲುಳ್ಳ, ಸುತ್ತಲೂ ದೊಡ್ಡ ಪಾಗಾರವುಳ್ಳ, ಸಾವಿರಾರು ಯೋಜನ ದೊಡ್ಡದಾದ, ದೇವ ಬಡಗೆಯಿಂದ ನಿರ್ಮಿತವಾದ, ಸರ್ವ ಸುಖ ಸಾಧನಗಳಿಂದ ತುಂಬಿದ, ಉದ್ಯಾನಾದಿಗಳಿಂದ ಕೂಡಿದ ಧರ್ಮರಾಜನ ಮಂದಿರವಿದೆ. ಅಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಚಿತ್ರಗುಪ್ತನು ಕೂತು ಯಾರಿಗೆ ಯಾವಾಗ ಆಯುಷ್ಯ ಮುಗಿಯುವುದು, ಏನೇನು ಪಾಪ ಪುಣ್ಯಗಳನ್ನು ಮಾಡಿದ್ದಾರೆ ಎಂಬುದನ್ನು ಲೆಕ್ಕಿಸುತ್ತಿದ್ದಾನೆ. ಇವನ ಮನೆಯ ಸುತ್ತಲೂ ಜ್ವರ, ಅಜೀರ್ಣ, ಪಾಂಡುರೋಗ, ಮೂರ್ಛೆ ಮುಂತಾದ ಸಾವಿರಾರು ರೋಗ ದೇವತೆಗಳ ಮನೆಗಳಿವೆ. ಈ ಪಟ್ಟಣದ ಮಧ್ಯದಲ್ಲಿ ನಾನಾಲಂಕಾರ ಭರಿತವಾದ, ವಿಶ್ವಕರ್ಮ ನಿರ್ಮಿತವಾದ, ವಿಚಿತ್ರ ರತ್ನಗಳಿಂದ ಕೆತ್ತಲ್ಪಟ್ಟಂತಹ ಆಶ್ಚರ್ಯಮಯವಾದ ಬಿಳಿಯಾದಂತಹ ಯಮನ ಮನೆಯಿದೆ. ಅಲ್ಲಿ ಒಂದು ವಿಚಿತ್ರವಾದ, ಶೀತಾದಿ ಬಾಧೆಯಿಲ್ಲದ, ಭಕ್ಷ್ಯ ಭೋಜ್ಯಗಳಿಂದ ತುಂಬಿದ, ದುಃಖಾದಿಗಳಿಗೆ ಎಡೆಯಿಲ್ಲದ ಒಂದು ಸಭೆಯಿದೆ. ಅಲ್ಲಿಗೆ ಉಗ್ರ ತಪಸ್ಸನ್ನು ಮಾಡುವ ಶಾಂತರಾದ ಸನ್ಯಾಸಿಗಳು ಹೋಗುವರು. ಅಲ್ಲಿ ಸಿಂಹಾಸನದಲ್ಲಿ ಸರ್ವಾಲಂಕಾರ ಪೂರ್ಣನಾದ ನೀಲ ಮೇಘದಂತಿರುವ ಯಮನು ಗಂಧರ್ವಾದಿ ಪಿತೃಮುನಿಗಳಿಂದ ಸೇವಿತನಾಗಿರುವನು. ಶಾಸ್ತ್ರಜ್ಞಾನಿಗಳಾದ ಸೂರ್ಯ ಸೋಮ ವಂಶದ ರಾಜರು ಸೇವಿಸುವರು. ಪೂರ್ವ, ಪಶ್ಚಿಮ, ಉತ್ತರ ದ್ವಾರಗಳಿಂದ ಪುಣ್ಯಾತ್ಮರು ಮಾತ್ರ ಹೋಗುವರು. ಭೋಗದಿಂದ ಕೂಡಿದ ಪೂರ್ವ ಮಾರ್ಗದಿಂದ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಸತ್ಯ ಧರ್ಮ ನಿರತರು, ದಾನ ಧರ್ಮ ತತ್ಪರರು, ಪುರಾಣ ವಿದ್ಯಾ ಪಾರಂಗತರು ಹೋಗುವರು. ಹಂಸಾದಿಗಳಿಂದ ಶೋಭಿತವಾದ ಉತ್ತರ ಮಾರ್ಗದಿಂದ ವೈದಿಕರು, ದುರ್ಗಾದಿ ಭಕ್ತರು, ತೀರ್ಥಸ್ನಾನ ತತ್ಪರರು, ಧರ್ಮಯೋಧಿಗಳು ಆದ ಯೋಗಿಗಳು ಹೋಗಿ ಸೇರುವರು. ರತ್ನ ಮಂದಿರಗಳಿಂದಲೂ ಸುಧಾರಸದಿಂದಲೂ ಪೂರ್ಣವಾದ ಪಶ್ಚಿಮ ಮಾರ್ಗದಿಂದ ಆತ್ಮಜ್ಞಾನಿಗಳು, ವಿಷ್ಣು ಭಕ್ತರು, ಹಿಂಸಾದಿ ದೋಷ ವಿಮುಖರು, ಬ್ರಹ್ಮಚರ್ಯಾದಿ ಧಾರಿಗಳು, ಸತ್ಕರ್ಮಿಗಳು, ಪಂಚಯಜ್ಞಾದಿಪರರು ವಿಮಾನದಲ್ಲಿ ಕುಳಿತುಕೊಂಡು ಹೋಗುವರು. ಪುಣ್ಯಾತ್ಮರು ಬರುವಾಗ ಯಮನಾದರೂ ವೈಷ್ಣವರೆಂಬ ಗೌರವದಿಂದ ಶಂಖ ಚಕ್ರಾಧಿಧಾರಿಯಾಗಿ ಇದುರುಗೊಂಡು ಗಂಧಾದಿಗಳಿಂದ ಸತ್ಕಾರ ಮಾಡುವನು. ಸಭಾಸದರನ್ನು ಕುರಿತು ಯಮನು ಹೀಗೆನ್ನುವನು, ದುರ್ಲಭವಾದ ಮನುಷ್ಯ ಜನ್ಮವನ್ನು ಹೊಂದಿ ಯಾರು ಯಾರು ಪುಣ್ಯ ಮಾಡದೆ ನರಕಕ್ಕೆ ಹೋಗುವರೋ ಅವರು ಮೂಢರು, ಸ್ಥಾವರ ಪ್ರಿಯಪ್ರಾಯರು. ನಶ್ವರವಾದ ಧನಾದಿಯಿಂದ ಶಾಶ್ವತವಾದ ಧರ್ಮವನ್ನು ಮಾಡುವವರೇ ಬುದ್ಧಿವಂತರು. ಆದ್ದರಿಂದ ಭೋಗವುಳ್ಳ ಸ್ಥಾನವನ್ನು ಪಡೆಯಲು ಧರ್ಮವನ್ನೇ ಮಾಡಬೇಕೆಂದು ಹೇಳಿ ಪುಣ್ಯಾತ್ಮರನ್ನು ಕುರಿತು, ನೀವು ನರಕಕ್ಕೆ ಹೆದರಿ ಪುಣ್ಯವನ್ನು ಗಳಿಸಿದ್ದೀರಿ, ನೀವು ಪುಣ್ಯಲೋಕಕ್ಕೆ ಹೋಗಿ ಸುಖ ಪಡೆಯಿರಿ ಎಂಬ ಮಾತನ್ನು ಕೇಳಿ ಅವರು ಯಮನನ್ನು ಸಭ್ಯರನ್ನು ನಮಿಸಿ ದೇವತೆಗಳಿಂದ ಸತ್ಕರಿಸಲ್ಪಡುತ್ತಾ ವಿಮಾನದಿಂದ ಹೋಗುವರು. ಕೆಲವರು ಅಲ್ಲೇ ನಿಲ್ಲುವರು. ಇದ್ದು ಸುಖವನ್ನು ಬಹುಕಾಲ ಅನುಭವಿಸಿ ಪುಣ್ಯ ಶೇಷದಿಂದ ಶಾಸ್ತ್ರ ಪಾರಂಗತರಾದ ಧನಿಕರಾದ ಮನುಷ್ಯರಾಗಿ ಹುಟ್ಟುವರು. ಹುಟ್ಟಿ ತತ್ವಜ್ಞಾನವನ್ನು ಹೊಂದಿ ಮೋಕ್ಷ ಪಡೆಯುವರು. ವಿಷ್ಣುವು ಗರುಡನಿಗೆ, ನೀನು ಹೇಳಿದ ಯಮನ ಮಾರ್ಗಗಳನ್ನು ಹೇಳಿದ್ದೇನೆ, ಇದನ್ನು ಕೇಳಿದರೆ ಧರ್ಮರಾಜನ ಸಭೆಗೆ ಹೋಗುವನು ಎಂದು ಹೇಳುತ್ತಾನೆ. ಈ ಗರುಡ ಪುರಾಣದಲ್ಲಿ ಧರ್ಮರಾಜನ ನಗರಾದಿಗಳನ್ನು ನಿರೂಪಿಸುವ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೇ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.